ನಮಸ್ಕಾರ, ನಾನು ಎಚ್ ಮಲ್ಲಿಕಾರ್ಜುನ, ಕನ್ನಡ ಉಪನ್ಯಾಸಕ, SUJM ಕಾಲೇಜ್, ಹರಪನಹಳ್ಳಿ. ಕದಳಿ ಮಹಿಳಾ ವೇದಿಕೆ ದಾವಣಗೆರೆ ನಗರ ಘಟಕದಿಂದ ಆಯೋಜನೆಗೊಂಡ ಆನ್ಲೈನ್ ದತ್ತಿ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಎಲ್ಲ ಸಹೋದರಿಯರಿಗೆ ಶರಣು ಶರಣಾರ್ಥಿಗಳು. ಇಂದಿನ ದತ್ತಿ ವಿಷಯ ಯುಗ ಪುರುಷರು ಗಾಂಧಿ ಬಸವಣ್ಣನವರ ತತ್ವಾದರ್ಶಗಳಲ್ಲಿರುವಂಥ ಸಾಮ್ಯತೆಯ ಬಗ್ಗೆ ಮಾತನಾಡ್ತೇನೆ ನಾನು. ಸಹೋದರಿಯರೇ, ಯುಗ ಪುರುಷರಾಗಿರ್ತಕ್ಕಂಥ ಗಾಂಧಿ ಮತ್ತು ಬಸವಣ್ಣನವರು ಅವರ ತತ್ವ ಆದರ್ಶಗಳು ಅನೇಕ ಸಾಮ್ಯತೆಯಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅನೇಕ ಯುಗ ಪುರುಷರು ಶರಣರು, ದಾರ್ಶನಿಕರು ಉತ್ತಮವಾಗಿರ್ತಕ್ಕಂಥ ಸಾಮಾಜಿಕ ಸಂದೇಶಗಳನ್ನು ಮತ್ತು ನಡೆನುಡಿ ಒಂದಾದ ತತ್ವಗಳನ್ನು ನೀಡಿ ವ್ಯಕ್ತಿ ಸನ್ಮಾರ್ಗದಲ್ಲಿ ನಡೆಯಬೇಕು ಎನ್ನುವಂತೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯರಾಗಿರ್ತಕ್ಕಂಥವರು ಅಂತ ಹೇಳಿದರೆ ಮಹಾತ್ಮ ಗಾಂಧಿ ಮತ್ತು ಬಸವಣ್ಣನವರು. ಇವರಿಬ್ಬರ ಉತ್ತಮ ತತ್ವ ಮತ್ತು ಆದರ್ಶ ಗುಣಗಳನ್ನು ಮತ್ತು ಅವುಗಳಲ್ಲಿರ್ತಕ್ಕಂಥ ಸಾಮ್ಯತೆಗಳನ್ನು ನಾವು ಕಾಣಬಹುದು. ನಾವು ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಧ್ಯೇಯಗಳು ಹಾಗೂ ಬಸವಣ್ಣನವರ ಧ್ಯೇಯಗಳು ಒಂದೇ ಆಗಿ ಕಂಡು ಬರ್ತಕ್ಕಂಥದ್ದು. ಪ್ರಾಮಾಣಿಕತೆ, ಸರಳತೆ, ಸೇವೆ, ತ್ಯಾಗ, ನೀತಿ ತತ್ವ, ಪ್ರೀತಿ, ಹೃದಯ ವೈಶಾಲ್ಯತೆ, ಕಂದಾಚಾರಗಳನ್ನು ಕುರಿತು ಚಿಂತಿಸಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಅವರಲ್ಲಿ ಕಾಯಕ ತತ್ವ, ಮಾನವೀಯ ಮೌಲ್ಯಗಳು, ನಾಯಕತ್ವ ಗುಣ, ಸಮಾನತೆ, ಆಧ್ಯಾತ್ಮ ಇವೆಲ್ಲವೂ ಕೂಡ ಒಂದೇ ಆಗಿ ಕಂಡು ಬರ್ತಕ್ಕಂಥದ್ದು. ಇವರ ತತ್ವ ಆದರ್ಶಗಳು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ದಾರಿದೀಪವಾಗ್ತಕ್ಕಂಥದ್ದು. ಇಲ್ಲಿ ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಅನ್ನೋದಕ್ಕೆ ಬಸವಣ್ಣನವರು ಮತ್ತು ಮಹಾತ್ಮ ಗಾಂಧೀಜಿಯವರು ನಮಗೆ ಆದರ್ಶ ಆಗ್ತಾರೆ, ಮಾದರಿ ಆಗ್ತಾರೆ. ಇವರಿಬ್ಬರು ಜಗತ್ತಿನ ಎರಡು ಕಣ್ಣುಗಳು ಅಂತೇಳಿ ಹೇಳಬಹುದು ನಾವು ಇವರನ್ನ. ಇಲ್ಲಿ ಕ್ರಾಂತಿಕಾರಿ ನಾಯಕತ್ವ ಇವರಿಬ್ಬರದು ಮತ್ತು ಚಳವಳಿ ಹೇಗಿತ್ತು ಅನ್ನೋದಾದರೆ, ಬಸವಣ್ಣನವರ ಕ್ರಾಂತಿಕಾರಿ ನಾಯಕತ್ವ ಜಗತ್ತನ್ನೇ ಬೆರಗುಗೊಳಿಸ್ತಕ್ಕಂಥ ಒಂದು ನಾಯಕತ್ವವನ್ನು ಹೊಂದಿರ್ತಕ್ಕಂಥವರು ಬಸವಣ್ಣನವರು. ಜನಾಂದೋಲನಕ್ಕೆ ಹೊಸ ವ್ಯಾಖ್ಯಾನವನ್ನ ಬರೀತೇನೋ ಎನ್ನುವಂತೆ ಕಲ್ಯಾಣದಲ್ಲಿ ಕ್ರಾಂತಿನೇ ನಡೆದು ಹೋಯಿತು. ಬಸವಣ್ಣನವರ ನಾಯಕತ್ವ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಫಲನಗೊಳ್ತು. ವಚನಗಳ ಚಳವಳಿಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನ ಮೂಡಿಸಿ ಜನ ಜಾಗೃತಿಯನ್ನುಂಟು ಮಾಡಿದ್ದಾರೆ ಬಸವಣ್ಣನವರು. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಕೂಡ ಅಹಿಂಸಾತ್ಮಕ ಹೋರಾಟದಿಂದ ಪ್ರತಿಭಟನೆಯ ಮೂಲಕ ಸತ್ಯಾಗ್ರಹವನ್ನು ಮಾಡುವುದರ ಮೂಲಕ ಜನ ಜಾಗೃತಿಯನ್ನ ಉಂಟು ಮಾಡಿ ಜಗತ್ತಿನ ಶ್ರೇಷ್ಠ ನಾಯಕರಾಗಿರ್ತಕ್ಕಂಥದ್ದು. ಸಹೋದರಿಯರೇ, ಗಾಂಧೀಜಿಯವರು ಅಸಹಕಾರಿ ಚಳವಳಿ ನಡೆಸಿದರು. ಈ ಚಳವಳಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು, ವೈದ್ಯರು, ವಕೀಲರು ಭಾಗವಹಿಸಿದ್ರು ಅಂದರೆ ಇದು ಅತ್ಯಂತ ದೊಡ್ಡ ಚಳವಳಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೋಡಿ, ಕ್ವಿಟ್ ಇಂಡಿಯಾ ಚಳವಳಿಯನ್ನ ಮಾಡಿದ್ರು. ಮಾಡು ಇಲ್ಲವೇ ಮಡಿ ಅನ್ನುವಂಥ ಒಂದು ತತ್ವದ ಮೂಲಕ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಅಂತ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೇವೆ ನಾವು. ಅದರ ಜೊತೆ ಜೊತೆಗೆ ಅವರಿಬ್ಬರಲ್ಲೂ ಕೂಡ ಕಾಯಕ ತತ್ವ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಇಂದಿನ ಯುವ ಪೀಳಿಗೆ ಅರ್ಥ ಮಾಡಿಕೊಳ್ಬೇಕು. ದುಡಿದೆ ತಿನ್ನುವ ಹಕ್ಕು ಯಾರಿಗೂ ಇಲ್ಲ, ಪ್ರತಿಯೊಬ್ಬರು ದುಡದೇ ತಿನ್ನಬೇಕು ಅನ್ನುವಂಥ ಒಂದು ತತ್ವ ಅವರಿಬ್ಬರದು ಆಗಿತ್ತು, ಬಸವಣ್ಣನವರು ಮತ್ತು ಮಹಾತ್ಮ ಗಾಂಧೀಜಿಯವರು. ಕಾಯಕದ ಮಹತ್ವವನ್ನ ಜಗತ್ತಿಗೆ ಸಾರಿದ ಮಹಾಪುರುಷರು ಇವರಿಬ್ಬರು ಕೂಡ. ಕಾಯಕವೇ ಕೈಲಾಸ ಎನ್ನುವಂಥ ತತ್ವ
ಶರಣರ ದೃಷ್ಟಿಯಲ್ಲಿ ಯಾವ ಕಾಯಕವೂ ಚಿಕ್ಕದಲ್ಲ, ಯಾವ ಕಾಯಕವೂ ದೊಡ್ಡದಲ್ಲ. ಅದೇ ರೀತಿಯಾಗಿ ಗಾಂಧೀಜಿಯವರು ಕೂಡ ಆ ದೇಶ ವಿಭಜನೆಯಾದಂತಹ ಸಂದರ್ಭದಲ್ಲಿ ತುಂಬಾ ಕೋಮುಗಲಭೆ ಉಂಟಾಗಿರ್ತಕ್ಕಂಥದ್ದು, ಹಿಂಸೆಗೆ ಕಾರಣವಾಗಿರ್ತಕ್ಕಂಥದ್ದನ್ನ ಕಾಣ್ತೇವೆ ನಾವು. ಇದನ್ನ ನೋಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನ ಉಪವಾಸವನ್ನ ಆರಂಭಿಸ್ತಾರೆ. ಕೊನೆಗೆ ರಾಜಕಾರಣಿಗಳು ನೀಡಿದ ಆಶ್ವಾಸನೆಯ ಮೂಲಕ ಉಪವಾಸವನ್ನ ಕೊನೆಗೊಳಿಸ್ತಾರೆ. ತಕ್ಷಣ ತಮ್ಮ ನಿತ್ರಾಣದಿಂದ ಎದ್ದು ಕುಳಿತು ಚರಕದಿಂದ ನೂಲು ತಯಾರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆ ಅಂದ್ರೆ ಶ್ರಮ ಪಡದೆ ಉಣ್ಣುವ ಅನ್ನ ಕಳ್ಳತನದ್ದಾಗಿದೆ ಅನ್ನುವಂತ ತತ್ವ ಅವ್ರದ್ದು. ನಾನೀಗ ಆಹಾರ ಸೇವಿಸತೊಡಗಿದ್ದೇನೆ, ಆದ್ದರಿಂದ ನಾನು ಕೆಲಸ ಮಾಡಿ ಆಹಾರ ಸೇವಿಸಬೇಕು ಅನ್ನುವಂತ ತತ್ವ ಅವ್ರದ್ದಾಗಿತ್ತು. ಅದೇ ಇಬ್ಬರದ್ದು ಒಂದೇ ತತ್ವ, ಕಾಯಕ ತತ್ವ. ಹಾಗೇನೆ ಅವರಿಬ್ಬರಲ್ಲೂ ಕೂಡ ಮಾನವೀಯ ಮೌಲ್ಯಗಳು ಯಾವ ರೀತಿಯಾಗಿದ್ದುವು, ಮನುಷ್ಯನಲ್ಲಿ ಮನುಷ್ಯತ್ವವನ್ನ ಬೆಳೆಸ್ತಕ್ಕಂಥ ಒಂದು ಕಳಕಳಿಯನ್ನ ಇಬ್ಬರ ತತ್ವ ಆದರ್ಶಗಳಲ್ಲಿ ನಾವು ಕಾಣ್ತೇವೆ. ಮಾನವೀಯ ಮೌಲ್ಯ, ಪರಿಶುದ್ಧತೆಯ ವ್ಯಕ್ತಿ ಬದುಕು, ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ, ಹೃದಯ ವೈಶಾಲ್ಯತೆ ಕುರಿತು ಇಬ್ಬರ ಚಿಂತನೆಗಳು ಮೌಲ್ಯಯುತವಾಗಿರ್ತಕ್ಕಂಥದ್ದು. ನೋಡಿ ಬಸವಣ್ಣವರು ಹೇಳ್ತಾರೆ, ದಯವೇ ಧರ್ಮದ ಮೂಲವಯ್ಯ ಎಂದು ಸಾರಿರ್ತಕ್ಕಂಥದ್ದು. ಹಾಗೇನೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚೆ ಕೂಡಲ ಸಂಗಮ ದೇವ. ಅಂದ್ರೆ ಸಮಾಜದಲ್ಲಿ ಇತರರ ತಪ್ಪುಗಳನ್ನ ತೋರಿಸೋರೇ ಬಹಳ ಜನ, ತಮ್ಮ ತಪ್ಪು ತಾವು ನೋಡೋದಿಲ್ಲ, ಬೇರೆಯವ್ರ ತಪ್ಪುಗಳನ್ನ ಬಟ್ಟಿಟ್ಟೇ ತೋರಿಸೋದು. ಅದು ನಮ್ಗೆ ಗೊತ್ತಿದೆ, ಗೊತ್ತಿದ್ದು ಹೇಳ್ತೇವೆ ನಾವು. ಒಂದು ಬಟ್ಟು ಆ ತಪ್ಪಿತಸ್ಥನ ಕಡೆ ತೋರಿಸಿದ್ರೆ ಇನ್ನು ಉಳಿದ ಬಟ್ಟುಗಳು ನಮ್ಮ ಕಡೆಗಿರ್ತವೆ, ನಮ್ಮಲ್ಲೇ ದೋಷಗಳಿರ್ತಕ್ಕಂಥದ್ದು. ತಮ್ಮ ತಪ್ಪಿನ ಅರಿವು ಇರೋದಿಲ್ಲ, ಬೇರೆಯವ್ರನ್ನ ತಿದ್ದಲಿಕ್ಕೆ ಹೋಗೋ ಬದಲು ನಿಮ್ಮನ್ನು ನೀವು ತಿದ್ದಿಕೊಳ್ಳಿ, ನಿಮ್ಮಲ್ಲಿಯ ದುರಭ್ಯಾಸಗಳನ್ನ ಬಿಟ್ಟು ತನು ಮನ ಶುದ್ಧ ಮಾಡಿಕೊಳ್ಳಿ, ಪಕ್ಕದ ಮನೆಯವರ ದುಃಖಕ್ಕೆ ಅತ್ತ ಹಾಗೆ ಮಾಡಿ ಮನಸ್ಸಿನಲ್ಲಿ ವಿಘ್ನಿ ಸಂತೋಷಿಗಳಾದರೆ ಭಗವಂತ ಮೆಚ್ಚೋದಿಲ್ಲ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರು ಕೂಡ ತಮ್ಮಲ್ಲಿರ್ತಕ್ಕಂಥ ಅನೇಕ ದೋಷಗಳನ್ನು ತಿದ್ದಿಕೊಂಡು ಈ ಸಮಾಜಕ್ಕೆ ಆದರ್ಶ ಆದರು. ಈ ಇಬ್ಬರಲ್ಲೂ ಇರ್ತಕ್ಕಂಥ ಧ್ಯೇಯಗಳು ಅಂತ ಹೇಳಿದರೆ ಪ್ರಾಮಾಣಿಕತೆ, ಸರಳತೆ, ಸೇವೆ, ತ್ಯಾಗ, ನೀತಿ ತತ್ವ, ಪ್ರೀತಿ, ಹೃದಯ ವೈಶಾಲ್ಯತೆ, ಅನೇಕ ವಿಚಾರಗಳನ್ನು ಕುರಿತು ಚಿಂತನೆ ಮಾಡಿರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಗಾಂಧೀಜಿಯವರು ಸ್ವಚ್ಛತೆ, ಅಹಿಂಸೆ, ಸತ್ಯಾಗ್ರಹ, ತ್ಯಾಗ, ಸತ್ಯ, ನಾಯಕತ್ವ ಗುಣ, ಶಾಂತಿ, ನೀತಿ ತತ್ವ ಇವೆಲ್ಲವುಗಳನ್ನು ಕೂಡ ಮೈಗೂಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಇವರಿಬ್ಬರದು ಕೂಡ. ಇನ್ನು ಇವರಿಬ್ಬರಲ್ಲೂ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ನಾಯಕತ್ವ ಗುಣಗಳನ್ನ ಕಾಣೋದ್ರ ಜೊತೆ ಜೊತೆಗೆ ಗಾಂಧೀಜಿಯವರಲ್ಲಿ ಸರಳತೆಯನ್ನ ನಾವು ಕಾಣ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಹೇಳುವಂತ ಮಾತು, ಸಮಾಜ ಸೇವೆಯಲ್ಲಿ ನಿರತನಾಗಿರುವ ವ್ಯಕ್ತಿ ಸರಳ ಜೀವನ ನಡೆಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರೇ ಸಾಕ್ಷಿ. ಈ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅನುಸರಿಸತಕ್ಕಂಥ ಪಾಶ್ಚಾತ್ಯ ಜೀವನ ಶೈಲಿ ಏನಿದೆಯಲ್ಲ ಅದನ್ನ ತ್ಯಜಿಸಿಬಿಡ್ತಾರೆ, ಸರಳತೆಯನ್ನು ಆರಂಭ ಮಾಡ್ತಾರೆ ಅವರು, ಅನಗತ್ಯ ಖರ್ಚುಗಳನ್ನ ಕಡಿತಗೊಳಿಸ್ತಾರೆ, ತಮ್ಮ ಉಡುಪುಗಳನ್ನ ತಾವೇ ಒಗೆದುಕೊಳ್ತಾ ಇದ್ರು. ನೋಡಿ ಅವರು ಹೇಳುವಂತ ಮಾತು ಹೇಗಿದೆ ಅಂದ್ರೆ, ಅವಶ್ಯಕತೆಗಿಂತ ಹೆಚ್ಚಿನ ವಸ್ತು ಬಳಸುವುದು ಕಳವು ಮಾಡಿದಂತೆ, ಆಡಂಬರ ಜೀವನ ವ್ಯರ್ಥ. ನೋಡಿ ಆಡಂಬರ ಜೀವನ ಮಾಡೋ ಬದಲು ಅದನ್ನೇ ದೀನ ದಲಿತರ ಬಡವರ ಉದ್ಧಾರಕ್ಕಾಗಿ
ಬಳಕೆ ಮಾಡಬೇಕು ಅನ್ನುವಂಥದ್ದು ಅವರ ತತ್ವ. ಮಹಾತ್ಮ ಗಾಂಧೀಜಿ ಮತ್ತು ಬಸವಣ್ಣನವರು ಅವರ ಕಾಲಮಾನದ ಅವಧಿಯಲ್ಲಿ ಸೇವೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಿರತಕ್ಕಂಥದ್ದು. ಇಲ್ಲಿ ಪ್ರಾರ್ಥಿಸುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಮೇಲು ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ. ಅದರ ಜೊತೆಗೆ ನಿಸ್ವಾರ್ಥ ಸೇವೆಯೇ ಜೀವನದ ರಹಸ್ಯ, ಅಂದರೆ ಸೇವೆಗೆ ಪ್ರಾಮುಖ್ಯತೆಯನ್ನು ನೀಡಿರ್ತಕ್ಕಂಥದ್ದು ಗಾಂಧೀಜಿ. ಅದೇ ರೀತಿಯಾಗಿ ಬಸವಣ್ಣನವರು ಕೂಡ ನೋಡಿ, ಈ ಶರಣರು ಏನಿದ್ದಾರಲ್ಲ, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಶರಣರಾಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಅವ್ರು ಯಾರೂ ಕೂಡ ಕಾಯಕ ಮಾಡದೇನೆ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತಾ ಇದ್ರು, ಹಾಗೇನೆ ನಡ್ಕೊಳ್ತಾ ಇದ್ರು. ಇವತ್ತು ಸಾಕಷ್ಟು ಜನರನ್ನ ನಾವು ನೋಡ್ತಾ ಇದ್ದೇವೆ, ನಾವು ಬಾಯಲ್ಲಿ ಆದರ್ಶದ ಮಾತುಗಳು ಆದರೆ ನಡೆನೇ ಬೇರೆ, ನುಡಿನೇ ಬೇರೆ. ಅವರು ಜನಾಂದೋಲನವನ್ನು ಉಂಟು ಮಾಡಿದ್ರು ಇಬ್ರು ಕೂಡ. ಶರಣರನ್ನ ಮಹಾಮನೆಯಲ್ಲಿ ಸೇರಿಸಿ ಸಾಮಾಜಿಕ ಕ್ರಾಂತಿಯನ್ನ ಉಂಟು ಮಾಡಿರ್ತಕ್ಕಂಥದ್ದು ಬಸವಣ್ಣನವರಾದ್ರೆ, ಈ ಸ್ವಾತಂತ್ರ್ಯದ ಚಳವಳಿಗೋಸ್ಕರ ಮಹಾತ್ಮ ಗಾಂಧೀಜಿಯವರು ಅವರೂ ಕೂಡ ಜನಾಂದೋಲನವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಈ ಇಬ್ಬರ ನಾಯಕತ್ವ ಜಗತ್ತಿಗೆ ಶ್ರೇಷ್ಠವಾಗಿರ್ತಕ್ಕಂಥ ನಾಯಕತ್ವ, ಜಗತ್ತಿನ ಎರಡು ಶ್ರೇಷ್ಠ ಕಣ್ಣುಗಳಿದ್ದಂತೆ ಇವರಿಬ್ಬರೂ ಕೂಡ. ಇವರ ಆದರ್ಶಗಳನ್ನ, ತತ್ವಗಳನ್ನ ನಾವು ನೀವೆಲ್ಲರೂ ಕೂಡ ಪಾಲನೆ ಮಾಡಿದರೆ ನಮ್ಮ ಬದುಕು ಸುಂದರವಾಗ್ತಕ್ಕಂಥದ್ದು, ನಮ್ಮ ಬದುಕಿನ ಎಲ್ಲ ಸವಾಲುಗಳಿಗೆ ಮಹಾತ್ಮ ಗಾಂಧೀಜಿಯವರ ಮತ್ತು ಬಸವಣ್ಣನವರ ತತ್ವಗಳು ಮತ್ತು ಸಂದೇಶಗಳು ಪರಿಹಾರವನ್ನು ನೀಡುತ್ತವೆ, ನಾವು ಅವುಗಳನ್ನು ಅಳವಡಿಸಿಕೊಂಡಾಗ ಮಾತ್ರ. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಅಂಶ ಅಂತ ಹೇಳಿದ್ರೆ, ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅವರನ್ನ ಅಕ್ಟೋಬರ್ 2 ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ನಾವು ಮಾಡಿಕೊಂಡಿದ್ದೇವೆ, ಹಾಗೆ ಅಕ್ಟೋಬರ್ 21 ಅಂತಾರಾಷ್ಟ್ರೀಯ ಶಾಂತಿ ದಿನ ಅಂತ ನಾವು ಮಾಡಿದ್ದೇವೆ. ನೋಡಿ, ಅವ್ರಿಗೆ ಗೊತ್ತಿತ್ತು ಬ್ರಿಟಿಷ್ ಸಾಮ್ರಾಜ್ಯವನ್ನ ಹಿಮ್ಮೆಟ್ಟಿಸೋದು ಅಷ್ಟು ಸುಲಭ ಅಲ್ಲ, ಶಾಂತಿಯ ಮೂಲಕ, ಪ್ರತಿಭಟನೆಯ ಮೂಲಕ, ಅಹಿಂಸಾತ್ಮಕ ಹೋರಾಟವನ್ನ ಮಾಡಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ತತ್ವ ಅವ್ರದ್ದು. ಅದರಲ್ಲಿ ಯಶಸ್ಸು ಕಂಡಿರ್ತಕ್ಕಂಥವರು ಮಹಾತ್ಮ ಗಾಂಧೀಜಿಯವರು. ಹಾಗೇನೆ ಬಸವಣ್ಣನವರು ಕೂಡ ಸಾಮಾಜಿಕ ಕ್ರಾಂತಿಯನ್ನುಂಟು ಮಾಡಿ ಅಸ್ಪೃಶ್ಯತೆ, ಮೇಲು ಕೀಳು ಇವೆಲ್ಲವನ್ನು ಹೋಗಲಾಡಿಸ್ಲಿಕ್ಕೆ ಜನಾಂದೋಲನವನ್ನು ಮಾಡಿದರು. ತಮ್ಮ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಸಮಾನತೆಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು, ಎಲ್ಲ ಶರಣ ಶರಣೀಯರು ಕೂಡ ಅಲ್ಲಿ ಈ ಸಾಮಾಜಿಕ ಕ್ರಾಂತಿಗಾಗಿನೇ, ಸಮಾಜದ ಉದ್ಧಾರಕ್ಕಾಗಿನೇ ಹೋರಾಟವನ್ನು ಮಾಡಿರ್ತಕ್ಕಂಥದ್ದನ್ನು, ವಚನ ಚಳವಳಿಗಳ ಮೂಲಕ ಹೋರಾಟವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದರೆ, ಮಹಾತ್ಮ ಗಾಂಧೀಜಿ ಮತ್ತು ಬಸವಣ್ಣನವರ ತತ್ವ ಆದರ್ಶಗಳು ಇಬ್ಬರಲ್ಲೂ ಕೂಡ ಸಾಮ್ಯತೆಯನ್ನು ಕಾಣ್ತೇವೆ. ಅವುಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳೋಣ. ರೋಗಮುಕ್ತ ಸಮಾಜ, ಭ್ರಷ್ಟಮುಕ್ತ ಸಮಾಜ, ಶ್ರೇಷ್ಠ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ಇವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳೋಣ. ಧನ್ಯವಾದಗಳು.